ಕೇಳ್ಬಿಡೋರು ಕೇಳ ದೊಡ್ಡಮನೆ ಸಿನಿಮಾ ಅಂದ್ರೆ ಯೂಶುವಲಿ ಕನ್ನಡದವರಿಗೆ ಅದೊಂದು ಫ್ಯಾಮಿಲಿ ಸಿನಿಮಾ ಅನ್ನೋ ಒಂದು ಮೈಂಡ್ ಸೆಟ್ ಮೊದಲಿಂದಲಿಂದ ಆ ಟ್ರೆಂಡ್ ಕೂಡ ಹಂಗೆ ಕಂಟಿನ್ಯೂ ಆಗ್ತದೆ. ಪಾರ್ವತಮ್ಮ ಅವರಿದ್ದಾಗ ಆ ತರ ಸಿನಿಮಾಗಳನ್ನೇ ಮಾಡ್ಕೊಂಡು ಬಂದ್ರು, ಕಾದಂಬರಿ ಆಧಾರಿತ ಸಿನಿಮಾ ಇರ್ಬೋದು ಅಥವಾ ಫ್ಯಾಮಿಲಿ ಸಬ್ಜೆಕ್ಟ್ ಇನಿ ಇದಿರ್ಬೋದು. ಸೊ ನೀವು ಪಾರ್ವತಮ್ಮ ಅವರಿಂದ ಕಲಿತಂತಹ ಯಾವ್ದಾದ್ರು ಇನ್ಪುಟ್ ಆಗ್ತದೆ, ಅವರ ಅವರಿಂದ ಕಲಿತಂತ ಯಾವ್ದಾದ್ರು ಥಾಟ್ಸ್ ನಿಮ್ಗೆ ಈಗ ಅದು ನನಗೆ ಹೆಲ್ಪ್ ಆಗ್ತಿದೆ ಆಸ್ ಎ ಪ್ರೊಡ್ಯೂಸರ್ ಅಂತ ಅನ್ಸುತ್ತೆ? ಈಗ ನಾನು ನಮ್ಮ ಮದುವೆ ಆದಮೇಲೆ ಅಮ್ಮ ಜಸ್ಟ್ ಸ್ಟಾಪ್ ಮಾಡಿದ್ರು, ಇದು ಪ್ರೊಡಕ್ಷನ್ ಸ್ಟಾಪ್ ಅಂದರೆ ಅವ್ರ ಆಫೀಸ್ಗೆ ಹೋಗೋದು ನಿಲ್ಲಿಸಿದ್ರು. ಬಟ್ ಹೇಳೋರು ಹೀಗೆ ಕಾದಂಬರಿ ಓದಬೇಕು, ಅದು ಎಷ್ಟೋ ಕಾದಂಬರಿ ಓದ್ರೆ ನಿಮಗೆ ಇನ್ಸ್ಪೈರ್ ಆಗುತ್ತೆ. ಹಾಗೆ ಅಪ್ಪಾಜಿ ಸುಮಾರು ಮೂವೀಸು ಹಾಗೆ ಮಾಡಿದರು. ಸೊ ನಾನು ಕತೆಗಳು ಓದ್ತೀನಿ. ಅವರೇನಂದರೆ ಯಾವಾಗಲೂ ಪ್ರೊಡಕ್ಷನ್ ಬಜೆಟ್ನ ಸ್ವಲ್ಪ ಹಿಡಿತದಲ್ಲಿ ಇಡಬೇಕು ಅಂತ. ಬಟ್ ಸರ್ ಆಗಿರಲಿಲ್ಲ, ಅವ್ರೊಂದು ಸ್ವಲ್ಪ ಫ್ರೀ ಆಗಿ ಬಿಡಬೇಕು, ಯಾಕೆಂದರೆ ಡೈರೆಕ್ಟ್ರಿಗೆ ಬಿಡಬೇಕು, ದೇ ಹ್ಯಾವ್ ದೇರ್ ಓನ್ ವಿಷನ್ ಅವ್ರಿಗೆ ಇದು ಅಂತ ಹೇಳ್ತಿದ್ರು. ಸೊ ಎರಡೂ ತಗೊಂಡು ನಾನು ಐಮ್ ಟೇಕಿಂಗ್ ಬೋತ್ ದಿ ಏನಂತಾರೆ ಟೇಕಿಂಗ್ ಬೋತ್ ಸಜೆಷನ್ಸ್ ಆ್ಯಂಡ್ ನಾನು ಒಂದು ಸ್ವಲ್ಪ ನನ್ನ ಇನ್ಪುಟ್ ಹಾಕಿ ಹೇಗೋ ಮಾಡ್ಕೊಂಬಂದಿದ್ದೀನಿ, ನೋಡ್ಬೇಕು. ನನಗೆ ಅಫ್ಕೋರ್ಸ್ ಐ ಹ್ಯಾವ್ ಅ ಗ್ರೇಟ್ ಟೀಮ್ ಇನ್ ದಿ ಆಫೀಸ್ ವಿತ್ ಸ್ವಾಮಿ ಮತ್ತು ಸತೀಶ್ ಅಂತ. ಸೊ ನೋಡೋಣ ಹೇಗೆ ಹೋಗುತ್ತೆ ಅಂತ. ಪ್ರೊಡಕ್ಷನ್ ವಿಚಾರದಲ್ಲಿ ಆಗ್ಯಾರ ಮೇಡಮ್, ನೀವು ಪಾರ್ವತಮ್ಮನ ಫಾಲೋ ಮಾಡ್ತೀರಲ್ಲ, ಕಪ್ಪು ಸರ್ ಫಾಲೋ ಮಾಡ್ತೀರಲ್ಲ, ಇಬ್ಬರದು ಮಿಕ್ಸ್. ಅಮ್ಮನ ಸ್ಟೋರೀಸ್ ಕೇಳಿದ್ದೀನಿ ಮುಂಚೆ, ಹೇಗೆ ಅಮ್ಮ ಸ್ಟ್ರಿಕ್ಟ್ ಆ್ಯಂಡ್ ಸ್ಟರ್ನ್ ಆಗಿದ್ರು ಅಂತ. ಬಟ್ ನಾನು ಐ ಡೋಂಟ್ ಥಿಂಕ್ ಐ ಆಮ್ ವೆರಿ ಸ್ಟ್ರಿಕ್ಟ್, ನಟ್ಟಿ ಅದು ಟೀಮ್ ಹೇಳಬೇಕು. ಮೇಡಮ್ ನೀವು ಸಿನಿಮಾ ಹವ್ಯಾಸ ಸಿನಿಮಾ ನೋಡೋದು ಅಥವಾ ಕಾದಂಬರಿ ಓದೋದು ಈ ಥರ ಕತೆ ಹಂಟಿಂಗ್ ವಿಚಾರದಲ್ಲಿ ದೊಡ್ಡಮನೆ ಯಾವತ್ತಿದ್ರು ಸೂಪರ್ ಅಂದರೆ ಆ ವಿಚಾರ ಯಾವಾಗ ಒಳ್ಳೆ ಕತೆ ಒಳ್ಳೆ ಸಿನಿಮಾ ಒಳ್ಳೆ ಆ್ಯಕ್ಟರ್ ಇದನ್ನೆಲ್ಲ ಫೈಂಡ್ ಔಟ್ ಮಾಡ್ತಾ ಇದ್ರು, ನೀವು ಹೆಂಗೆ ಆ ಥರದ ಹೋಮ್ವರ್ಕ್ ಎಲ್ಲ ಮಾಡ್ತೀರಿ? ಇಲ್ಲ ಅಷ್ಟೆಲ್ಲ ಹೋಮ್ವರ್ಕ್ ಮಾಡಲ್ಲ, ನನಗೆ ಓದೋ ಅಭ್ಯಾಸ ಇದೆ. ಸೊ ಓದ್ತೀನಿ, ಅಫ್ಕೋರ್ಸ್ ಮೂವೀಸ್ ನೋಡೋಕ್ಕೆ ಶುರು ಮಾಡಿದ್ದೀನಿ, ಆಮೇಲೆ ಸೀರೀಸನ್ನು ಇನ್ಸ್ಪೈರ್ ಆದರೆ ಆ ಥಾಟ್ ಬರ್ಕೊಳ್ತೀನಿ, ಓಕೆ ಇದನ್ನು ಯಾವಾಗಲಾರು ಒಂದು ಸತಿ ಮಾಡ್ಬೋದು ಅಂತ. ಈ ಮನೆ ಸೊಸೆ ಆದ್ಮೇಲೆ ಬಂದಿತ್ತು, ಬಿ ವೆರಿ ಆನೆಸ್ಟ್. ಫ್ಯೂಚರ್ ಯೋಚನೆಗಳು ಅಂದ್ರೆ ಆ ಲೆಗಸಿನ ಅಥವಾ ಆ ನಿಮ್ಮ ಪರಂಪರೆ ಇದೆಯಲ್ಲ ಒಳ್ಳೊಳ್ಳೆ ಸಿನಿಮಾ ಮಾಡೋ ಪರಂಪರೆ 100% ಕಂಟಿನ್ಯೂ ಮಾಡೋ ಯೋಚನೆ ಇದೆ. ಹೌದು ಹೌದು, ಅಂದರೆ ಯಾವ್ದಾದ್ರು ಒನ್ ಜಾನ್ರಿಗೆ ಸ್ಟಿಕ್ ಆನ್ ಆಗಬಾರ್ದಂತ. ಈಗ ನಾವು ನೋಡ್ಕೊಂಬಂದ್ರೆ ನಮ್ಮ ಪ್ರೊಡಕ್ಷನ್ ಪಿ ಆರ್ ಕೆಯಲ್ಲಿ ಒಂದು ಥ್ರಿಲ್ಲರ್ ಇದೆ, ಒಂದು ಫ್ಯಾಮಿಲಿ ಮೂವಿ ತೆಗೆದಿದ್ದೀವಿ, ಎರಡು ಕಾಮಿಡಿ, ಇದು ಫ್ಯಾಮಿಲಿ ಮತ್ತು ಈ ಫ್ಯಾಮಿಲಿ ಸಬ್ಜೆಕ್ಟ್, ಇದು ಬೇರೆ ಬೇರೆ ಜಾನರ್ಸ್ ಟಚ್ ಮಾಡೋಣ. ಥ್ರಿಲ್ಲರ್ಸ್ ಇಷ್ಟ ನೋಡೋಣ, ಯಾರು ಕತೆ ಹೇಳಿದ್ರೆ ಖಂಡಿತ ನೆಕ್ಸ್ಟ್ ಸಿಂಧು ಡೈರೆಕ್ಟ್ರೆ ಮಾತಾಡಿ.